ಈಗ ನೀವ್ ಹೇಳಿರೋ ಕತೆಗೂ ನಮಗ್ ಸಿಕ್ಕಿರೋ ಸುಂದರಮ್ಮನ್ಗೂ ಏನ್ ಸಂಬಂಧ ಇದೆ ಶಿಕ್ರೆ? ಹೇಳ್ತೀನಿ. ಆ ಕಾಲದಲ್ಲಿ ಉತ್ಸವ ಮೂರ್ತಿಯಾಗಿದ್ದ ಈ ವಿಗ್ರಹ ಬರ ಬಂತು ಅಂತ ಹೇಳಿದ್ನಲ್ಲ, ಅದಕ್ಕೂ ಮುಂಚೆ ರಾಜ್ಯ ಅರಾಜಕತೆಗೆ ಸಿಕ್ಕಿ ಮೊಘಲರ ದಾಳಿ ಹೆಚ್ಚಾಗಿತ್ತು. ಅವರು ಕಂಡ ಹಿಂದೂ ವಿಗ್ರಹಗಳನ್ನು ಭಗ್ನ ಮಾಡ್ತಿದ್ರು, ಕದ್ಕೊಂಡು ಹೋಗ್ತಾ ಇದ್ರು. ಅವರಿಂದ ರಕ್ಷಿಸೋದಕ್ಕೋಸ್ಕರ ಆಗಿನ ಕಾಲದ ಜನ ಗೋಪಿಚಂದ್ರನ ಒಂದು ದೊಡ್ಡ ಉಂಡೆ ಮಾಡಿ ಈ ವಿಗ್ರಹನ ಅದರೊಳಗಡೆ ಹುದುಗಿಸಿಟ್ಟು ನದಿಯ ನೀರಿನಲ್ಲಿ ಬಿಟ್ಟರು. ಆಗ ವಿಗ್ರಹ ತಳ ಸೇರಿ ಭದ್ರವಾಯಿತು ಅಂತ ಇತಿಹಾಸದ ಪುಸ್ತಕದಲ್ಲಿ ದಾಖಲಾಗಿದೆ. ಇಷ್ಟು ಮಾತ್ರ ನನಗೆ ಗೊತ್ತು. ಆ ನಂತರದಲ್ಲಿ ಆ ವಿಗ್ರಹ ಏನಾಯಿತು, ಎಲ್ಲಿಗೆ ಹೋಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಅದು ಈಗ ನಿಮ್ಮ ಕೈಗೆ ಹೇಗೆ ಬಂತು ಅನ್ನೋದು ಕೇವಲ ನಿಮಗೆ ಗೊತ್ತು. ನೀವು ಹೇಳಿದ ಸರಿ ದೇಶಿಕರೇ, ನದಿ ತೀರದಲ್ಲೇ ನಮ್ಮಿಬ್ರಿಗೂ ಅದು ಸಿಕ್ಕಿದ್ದು. ಮಣ್ಣಿನ ಗಡ್ಡೆ ಒಳಗಡೆಗೆ ಹೂತ್ಕೊಂಡಿತ್ತು. ನಾವಿಬ್ರು ಸೇರಿ ಅದನ್ನ ಒಡೆದು ಸುಂದರಮ್ಮನ್ ಹೊರಗ್ ತೆಗೆದಿದ್ದು. ಈಗ ಇದ್ದಕ್ಕಿದ್ದಂತೆ ಆ ವಿಗ್ರಹ ನಿಮಗೆ ಸಿಕ್ಕಿದೆ ಅಂದ್ರೆ ಅಮ್ಮನವ್ರ ಸಂಕಲ್ಪ ಏನೋ ಇರಲೇಬೇಕು. ಹೌದು, ಸುಂದರಮ್ಮನವ್ರು ಬಂದಿರೋದೆ ಶ್ರೀಚಕ್ರ ರಕ್ಷಣೆ ಮಾಡೋದಕ್ಕೆ, ಚೋರ್ ಕಂಟಕದಿಂದ ಶ್ರೀಚಕ್ರನ ಕಾಪಾಡೋದಕ್ಕೆ. ಹೌದಾ? ಹಾಗಿದ್ರೆ ಸರಿ ತಾಯಿ. ಹೌದು, ಈಗ ವಿಗ್ರಹ ಎಲ್ಲಿಟ್ಟಿದ್ದೀರಿ? ತಪ್ಪು ತಿಳ್ಕೋಬೇಡಿ ದೇಶಿಕ್ರೆ, ಅದನ್ನ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳ್ಬೇಡ ಅಂತ ಮೇಷ್ಟ್ರಮ್ಮ ನನ್ಗೆ ಹೇಳಿದ್ದಾರೆ. ಉತ್ಸವಕ್ಕೆ ಇನ್ನು ಎರಡೇ ದಿನ ಇರೋದು, ನನಗೆ ತುಂಬಾ ಕೆಲ್ಸಗಳಿದಾವೆ, ನಾವು ಹೊರಡ್ತೀವಿ. ಆಗ್ಲಿ ತಾಯಿ, ಅಮ್ಮನವ್ರ ಆಜ್ಞೆ ಆಗಿದ್ರೆ ಎಲ್ಲ ಗೋಪ್ಯವಾಗಿ ನಡೀಲಿ. ಶ್ರೀಚಕ್ರದ ರಕ್ಷಣೆ ಮುಖ್ಯ. ಹೋಗ್ಬೇಕು, ಎಲ್ಲ ಮಂಗಳಕರವಾಗಲಿ. ಎಲ್ಲ ಮುದುಕಪ್ಪ, ನಿನ್ನನ್ನು ಏನು ಅನ್ಕೊಂಡಿದ್ದೆ ಕಣಪ್ಪ, ನೀನು ಇವ್ರ ಜೊತೆ ಶಾಮಿಲ. ಹಳೆ ಐತಿಹಾಸಿಕವಾದ ವಿಗ್ರಹಗಳನ್ನ ಕದ್ದು ಶೇಖರಿಸಿ ಅದನ್ನ ಕಳ್ಳವ್ಯಾಪಾರ ಮಾಡೋದಾ? ನೋಡೋದಕ್ಕೆ ಒಳ್ಳೆ ಕೌಪಿನ ಹಾಕೊಂಡಿರೋ ಸ್ವಾಮಿ ತರ ಕಾಣ್ತೀಯ, ಆದ್ರೆ ವ್ಯವಹಾರ ಮಾತ್ರ ಒಳ್ಳೊಳಗೆ ಮಾಡ್ತೀಯ. ಗಳಿಗೆ ಸಿದ್ದ ಒಳಗೆ ಮೇಧ ಅಂತ. ಅಯ್ಯೋ ವಿವೇಕಿ, ನಾನು ಕಳ್ಳವ್ಯವಹಾರ ಮಾಡ್ತೀನ? ಮೂರ್ಖ, ಯಾರೋ ಹೇಳಿದ್ರು ನಿಮಗೆ? ಯಾರು ಯಾಕಯ್ಯ ಹೇಳ್ಬೇಕು? ಈಗಲೇ ಕಣ್ಣಾರೆ ಕಣ್ಣಲ್ಲ, ನೀನು ಹೇಳ್ತಾ ಇದ್ದ ಹರಿಕಥೆನೆಲ್ಲ ಈ ಕಿವಿಯಾರ ಕೇಳ್ಕೊಂಡಿದ್ದೀನಿ ನಾನೇ. ಹಾಗಾದ್ರೆ ಚೋರು ಭಯ ಇದೆ ಅಂದಿದ್ದು ನಿಜವಾಯ್ತು? ನಿನ್ನಂತ ಕಳ್ಳರು ಈ ಚಕ್ರಾಪುರಿ ತುಂಬಾ ತುಂಬಿಕೊಂಡಿರೋದ್ರಿಂದಲೇ ಈ ಚಕ್ರಕ್ಕೆ ಚೋರ ಕಂಟಕ ಉಂಟಾಗಿದೆ. ಮಹಾದೇವಿ ಮಹಾದೇವಿ ಕದಂಬ ವನ ಚಾರಿಣಿ ಮುನಿ ಕದಂಬ ಕಾದಂಬಿನಿ ನಿತಂಬ ಚಿತ ಭೂಧರ ಸುರ ನಿತಂಬಿನಿ ಸೇವಿತಾ ನವಾಮುರು ಹಲೋಚನ ನವಾಮುಧ ಶಾಮಲ. ರಾತ್ರಿ ಎಲ್ಲ ನಿನ್ನೊಬ್ಬಳನ್ನ ಬಿಟ್ಟು ಹೋಗಿದ್ದೆ, ಭಯ ಆಯ್ತಾ? ನಾನೇನ್ ಮಾಡ್ಲಿ, ಮೇಷ್ಟ್ರಮ್ಮ ಹೇಳಿದ ದಾರಿ ಇದೊಂದೇ. ಕೋಪನಾ? ಕೋಪ ಮಾಡ್ಕೋಬೇಡ ಸುಂದರಮ್ಮ. ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ. ಮಾಡ್ಬೇಕು ಅಂತಲೇ ತಿಳಿತಿಲ್ಲ ಸುಂದರಮ್ಮ. ಮೇಷ್ಟ್ರಮ್ಮ ಸಿಕ್ಕಾಗ ಕೇಳ್ತೀನಿ, ಈಗ ಹೋಗ್ಬೇಕು, ಉತ್ಸವದ ಕೆಲ್ಸಗಳಿದಾವೆ. ನಾನು ಹೋಗಿ ಬರ್ತೀನಿ, ಹೆದರ್ಕೋಬೇಡ, ಮತ್ತೆ ಬರ್ತೀನಿ.
ವಾಸಿನೀಂ ಭಗವತೀಂ ಶ್ರೀರಾಜರಾಜೇಶ್ವರೀ. ಬರ್ಲಾ? ಅಲ್ವೇ ಜಜೆ, ನಿಂಗೆ ಚೂರು ಬುದ್ಧಿ ಇಲ್ವೇನೆ? ಆ ವಿಗ್ರಹ ಶ್ರೀಚಕ್ರ ಕಾಯ್ದಕ್ಕೆ ಬಂದಿದೆ ಅಂತೀಯಾ, ಅದನ್ನ ನಾವು ಕಾಯ್ಬೇಕಾ? ಅದಕ್ಕೇನು ಭಯನ? ನೀನು ವಿಗ್ರಹ ಜೊತೆ ಮಾತಾಡ್ತೀಯಲ್ಲ, ಅದಕ್ಕೇನು ಕೇಳುತ್ತೇನೆ? ನೋಡಿದ ಜನ ನಿನ್ನ ಹುಚ್ಚಿ ಅಂತ ತಿಳ್ಕೊತಾರೆ. ನೀನು ವಿಗ್ರಹ ಜೊತೆ ಎಲ್ಲ ಮಾತಾಡ್ಬೇಡ ಹಂಗೆ. ಲೋ ಎಡವಟ್ರಾಯ, ಅದು ಬರೀ ಲೋಹದ ವಿಗ್ರಹ ಅಲ್ಲ, ಅದರೊಳಗೆ ಜೀವ ಇದೆ. ನಾನು ಮಾತಾಡೋದು ಸುಂದ್ರಮ್ಮಂಗೆ ನನಗೆ ಮಾತ್ರ ಅರ್ಥ ಆಗುತ್ತೆ. ಮುಖ್ಯವಾಗಿ ಕೆಲಸ ಆಗೋವರೆಗೂ ಅವ್ರನ್ನ ನಾವು ಕಾಪಾಡಬೇಕು, ಆಮೇಲೆ ಅವರೇ ನಮ್ಮನ್ನ ಕಾಪಾಡ್ತಾರೆ. ಇದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ದಟ್ಟ ಓ, ನೀವು ಭಾರಿ ಬುದ್ಧಿವಂತ ನಡಿ. ಸ್ವಾಮಿ ಸ್ವಾಮಿ ಸ್ವಾಮಿ, ಒಂದು ನಿಮಿಷ ನಿಂತ್ಕೊಳ್ಳಿ ಸ್ವಾಮಿ. ಏನಪ್ಪ? ನೀವು ಈ ಚಕ್ರಪುರಿ ಬಗ್ಗೆ ಎಲ್ಲ ತಿಳ್ಕೊಂಡಿರೋರಂತೆ. ನಾನು ದೂರದ ಊರಿಂದ ಬಂದಿದ್ದೀನಿ. 21 ವರ್ಷದ ನಂತರ ಇಲ್ಲಿ ಏನೋ ಉತ್ಸವ ನಡೀತಾ ಇದೆಯಂತಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಯಾರಂತ ಕೇಳಿದ್ರು ಏನೇನೋ ಹೇಳ್ತಾರೆ, ಇಲ್ಲ ನಿಮ್ಮ ಹೆಸರು ಹೇಳ್ತಾರೆ. ನಾನು ಇಡೀ ದೇವಸ್ಥಾನ ಎಲ್ಲ ಹುಡುಕಿದೆ ನಿಮಗೋಸ್ಕರ. ಅಷ್ಟೊಂದು ವಿಶೇಷ ಏನೋ ಸ್ವಾಮಿ ಈ ಶ್ರೀಚಕ್ರ? ಹೌದಪ್ಪ, ತಲತಲಾಂತರದಿಂದ ನಡ್ಕೊಂಡು ಬಂದಿದೆ ಈ ಉತ್ಸವ. ಇಲ್ಲಿರೋ ಶ್ರೀಚಕ್ರದ ಉದ್ಭವಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅದನ್ನು ಹೇಳೋದಕ್ಕೆ ಒಂದೆರಡು ಗಳಿಗೆ ಸಾಲದಪ್ಪ. ದಿನಗಟ್ಟಲೆ ವಾರಗಟ್ಟಲೆ ಹೇಳಿದ್ರು ತೀರದು ಇಲ್ಲಿ ಮಹಿಮೆ. ಇತಿಹಾಸದ ಜೊತೆಗೆ ಬಹಳ ಶಕ್ತಿ ಮಹಿಮೆನೂ ಇದೆಯಂತೆ ಈ ಶ್ರೀಚಕ್ರಕ್ಕೆ. ಭಕ್ತಿಯಿಂದ ಸ್ಮರಿಸೋರಿಗೆ ಒಳ್ಳೆಯದನ್ನು ಮಾಡೋ ಶಕ್ತಿ, ಕೆಟ್ಟದನ್ನೇ ಯೋಚನೆ ಮಾಡೋರಿಗೆ ಶಿಕ್ಷಿಸುವಂಥ ಪವಾಡ, ಎಲ್ಲವೂ ತುಂಬಿರೋ ಕಾಮಧೇನು ಕಣಪ್ಪ ಈ ಶ್ರೀಚಕ್ರ. ಒಂದು 500-600 ವರ್ಷಗಳ ಹಿಂದೆ ಯಾರೋ ಮಹಾನ್ ತಪಸ್ವಿಗಳು ಆ ಮಹಾತಾಯಿ ಮಹಿಮೆ ತೋರೋ ಬೀಜಾಕ್ಷರಗಳನ್ನು ಈ ಶ್ರೀಚಕ್ರದಲ್ಲಿ ಬರೆದಿಟ್ಟಿದ್ದಾರೆ. ಅದನ್ನು ಬಿಡಿಸಿ ತಿಳ್ಕೊಂಡ್ರೆ ಕೇಳದನ್ನು ಕೊಡೋ ಶಕ್ತಿ ಆ ಶ್ರೀಚಕ್ರಕ್ಕಿದೆ. ಅದರ ದರ್ಶನ ಭಾಗ್ಯದಿಂದಲೇ ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕೆ ಇಡೀ ದೇಶದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರ್ತಾರೆ. ಆಸ್ತಿಕರು ದರ್ಶನದ ಸಲುವಾಗಿ ಬರ್ತಾರೆ, ನಾಸ್ತಿಕರು ಕುತೂಹಲಿಗಳಾಗಿ ಬರ್ತಾರೆ. ಎಲ್ಲರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸೆಳೆಯೋ ಶಕ್ತಿನೇ ಈ ಶ್ರೀಚಕ್ರ. ಭಾಳ ಸಂತೋಷ ಆಯಿತು ಸ್ವಾಮಿ ನಿಮ್ಮ ಮಾತು ಕೇಳಿ. ನಿಮಗೆ ಮಂಗಳಾರತಿಗೆ ತಡ ಆಯ್ತು ನನ್ನಿಂದ. ಶ್ರೀಚಕ್ರದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋವಂಥ ನಿನ್ನಂಥವ್ರಿಗೆ ಹೇಳೋ ಅವಕಾಶ ಕೊಟ್ಟಲ್ಲ ಆ ಮಹಾತಾಯಿ, ಅದು ಮಂಗಳಾರತಿಗೆ ಸಮಾನಪ್ಪ. ಉತ್ಸವ ಕಾಲದಲ್ಲಿ ಕ್ಷೇತ್ರದಲ್ಲೇ ಇದ್ದು ಶ್ರೀಚಕ್ರ ದರ್ಶನ ಮಾಡ್ಕೊಂಡು ಹೋಗು, ಎಲ್ಲ ಒಳ್ಳೇದಾಗುತ್ತಪ್ಪ. ಆಯಿತು ಸರ್. ಈಗಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಾಮ್ರ ಚೊಂಬಲ್ಲಿ ಶ್ರೀಚಕ್ರದ ಪೀಠದ ಹತ್ತಿರ ಇರೋ ನೀರನ್ನು ತುಂಬಿಸ್ಕೊಂಡು ತುಂಬ.